ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಹರಿಪ್ರಿಯ ಮುದ್ದು ಮುಖದ ಚೆಲುವೆ, ಇವರಿಗೆ ಭರತನಾಟ್ಯದಲ್ಲೂ ಆಸಕ್ತಿ ಉಂಟು. ಭರತನಾಟ್ಯ ನಟನೆ ಅಲ್ಲದೆ ಭರತನಾಟ್ಯ ಕಲಿತ ನಂತರ ಇವರು ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡಿ ಸಹಿಸ್ಕೊಂಡಿದ್ದಾರೆ. ಹರಿಪ್ರಿಯ, ಇವರ ಮೊದಲ ಹೆಸರು ಶ್ರುತಿ. ಎಲ್ಲ ನಟಿಯರು ಹೆಸರುಗಳನ್ನು ಬದಲಾಯಿಸ್ಕೊಂಡಾಗ ಇವರು ಕೂಡ ಬದಲಾಯಿಸ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಏನಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನೋಡಿ, ಹರಿಪ್ರಿಯರವರು ಮೊಟ್ಟ ಮೊದಲಿಗೆ ತುಳು ಬಡಿ ಸಿನಿಮಾದಲ್ಲಿ ನಟಿಸಿರ್ತಾರೆ. ಆ ಸಿನಿಮಾದಲ್ಲಿ ನಟಿಸುವಾಗ ಇವರಿಗೆ ಕನ್ನಡ ಚಿತ್ರಗಳಲ್ಲಿ ಆಫರ್ ಬರುತ್ತೆ. ಸಹ ನಿರ್ದೇಶಕರಾದಂತಹ ಸುಧಾಕರ್ ಬನ್ನಾಜಿ ಅವರು ಇವರಿಗೆ ಸಲಹೆ ಕೊಡ್ತಾರೆ. ಈಗಾಗಲೇ ಕನ್ನಡ ಚಿತ್ರರಂಗದಲ್ಲಿ ಶ್ರುತಿ ಅನ್ನೋ ಹೆಸರಿನವರು ತುಂಬ ಜನ ಇದ್ದಾರೆ, ನೀವು ಕೂಡ ಹೆಸರನ್ನ ಚೇಂಜ್ ಮಾಡಿ ಅಂತ ಸಲಹೆ ಕೊಡ್ತಾರೆ. ಇವರಮ್ಮ ಆಸ್ಟ್ರಾಲಜರ್ ಆಗಿರೋದ್ರಿಂದ ಅವರಮ್ಮನಿಗೆ ಹೇಳಿ ಇವರು ಅನೇಕ ಹೆಸರುಗಳ ಪಟ್ಟಿಯನ್ನೇ ಅವ್ರ ತಾಯಿ ನಿರ್ಮಾಣ ಮಾಡ್ತಾರಂತೆ. ಅದರಲ್ಲಿ ಹಾ ಎನ್ನುವ ಹೆಸರ ಮುಖಾಂತರ ಇವರಿಗೆ ಹರಿಪ್ರಿಯ ಅನ್ನೋ ಹೆಸರು ಬಂದಿರುತ್ತೆ. 1991 ಅಕ್ಟೋಬರಲ್ಲಿ ಇವರು ಅಕ್ಟೋಬರ್ 29 ಇವರು ಜನಿಸಿರ್ತಾರೆ ಬೆಂಗಳೂರಲ್ಲಿ. ಹುಟ್ಟಿದ್ದು ಬೆಂಗಳೂರು, ಆದರೆ ಇವರು ಬೆಳೆದಿದ್ದು ಮಾತ್ರ ಕೋಲಾರದ ಚಿಕ್ಕಬಳ್ಳಾಪುರ ಪಟ್ಟಣದಲ್ಲಿ. ಅಲ್ಲೇ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. ನಂತರ ದಿನಗಳಲ್ಲಿ ಇವರಿಗೆ ಸಿನಿಮಾದಲ್ಲಿ ಅವಕಾಶಗಳು ಬರುತ್ತೆ. 2008 ಮನಸ್ಸುಗಳ ಮಾತೆ ಮಧುರ ಈ ಸಿನಿಮಾದಲ್ಲಿ ಅಭಿನಯಿಸಿರ್ತಾರೆ. ಪಾದಾರ್ಪಣೆ ಮಾಡ್ತಾರೆ ಕನ್ನಡ ಚಿತ್ರರಂಗಕ್ಕೆ. ತೆಲುಗಿನಲ್ಲೂ ಅಭಿನಯಿಸಿ ಜನರ ಗಮನವನ್ನು ಸೆಳೆದಿರ್ತಾರೆ. ವೀಕ್ಷಕರೇ, ಇವರು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ಕೊಂಡಿರುವಂತಹ ಒಂದು ಫೋಟೋ, ಅದರಲ್ಲಿರುವಂತಹ ಜನ ನಟ ಓರ್ವರೊಬ್ಬ ಇವರ ಬಾಯ್ ಫ್ರೆಂಡ್ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಇವರು ಈ ವಿಚಾರವಾಗಿ ಲೀಗಲ್ ಆಗಿ ಜನರಿಗೆ ಹೇಳ್ತಾರೆ ಏನೋ, ಕಾದು ನೋಡಬೇಕಾಗಿದೆ. ಇವರನ್ನು ಎಲ್ಲರೂ ಪ್ರಶ್ನೆ ಮಾಡಿದ್ರು, ಇವರು ಯಾವುದಕ್ಕೂ ರಿಪ್ಲೈ ಮಾಡಿಲ್ಲ ಹರಿಪ್ರಿಯರವರು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಂದನೆಗಳು.